ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ ಹಲ್ಲೆಲೂಯಾ. ಹೇಗಿದ್ದೀರಾ? ಬೆಳಗ್ಗೆ ಮತ್ತು ಸಂಜೆ ಪ್ರತಿದಿನ ಈ ಚಾನೆಲ್ ನೋಡುವ ಪ್ರತಿಯೊಬ್ಬರಿಗಾಗಿ, ಅವರ ಕುಟುಂಬಕ್ಕಾಗಿ, ಅವರ ವ್ಯವಹಾರಕ್ಕಾಗಿ, ಅವರ ಕುಂದು ಕೊರತೆಗಳು ನೀಗಲು ಪ್ರತಿದಿನ ಪ್ರೇಯರ್ ಮಾಡ್ತಾ ಇದ್ದೇನೆ. ದೇಶ ವಿದೇಶಕ್ಕೆ ಹೋದರೂ ಕೂಡ ನಿಮಗಾಗಿ ಪ್ರೇಯರ್ ಮಾಡೋದು ತಪ್ಪಿಲ್ಲ. ಖಂಡಿತವಾಗಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಬರುತ್ತೆ. ಅಂಥ ಸಮಸ್ಯೆಗಳು, ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದರೆ ನನಗೆ ಫೋನ್ ಮಾಡಿ, ಫೋನಲ್ಲೇ ಪ್ರೇಯರ್ ಮಾಡ್ತೀನಿ ನಾನು. ನನಗೆ ಸ್ವಿಟ್ಜರ್ಲೆಂಡ್ ಹೋದಾಗ ಒಂದು ದ್ರೌಪದಿ ಅಂತ ಆಕೆ ಹೆಸರು, ಶಿ ಇಸ್ ಹಿಂದೂ ಕನ್ವರ್ಟೆಡ್ ಕ್ರಿಶ್ಚಿಯನ್. ಅವಳು ಕನ್ವರ್ಟ್ ಆಗೋದಕ್ಕೆ ಕಾರಣ, ಮದುವೆಯಾಗಿ 9 ವರ್ಷ ಆದರೂ ಮಕ್ಕಳಿಲ್ಲ. ಅವರ ಹುಡುಗನ ತಂದೆ ಮಕ್ಕಳಾಗಲ್ಲ ಇವಳಿಗೆ, ಅದಕ್ಕೆ ಎರಡನೇ ಮದುವೆಗೆ ಬೇರೆ ಒಂದು ಹುಡುಗಿಯನ್ನು ತರಬೇಕು ಅಂತ ಪ್ಲಾನ್ ಮಾಡಿದ್ರು. ಅವರು ನನ್ ಸುಖ್ ಎಂಬ ಒಂದು ಜಾಗದಲ್ಲಿ ಧ್ಯಾನ ಕೊಟ್ಟ ಸ್ವಿಟ್ಜರ್ಲೆಂಡ್ನಲ್ಲಿ ಅಲ್ಲಿಗೆ ಬಂದಿದ್ರು. ಅವಾಗ ಆ ಹುಡುಗಿಯ ದ್ರೌಪದಿಯ ತಾಯಿ ಹೇಳಿದ್ರು, ಇವಳು 2-3 ಸಲ ಸುಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದಾಳೆ, ಯಾಕೆಂದ್ರೆ ಇವಳು ಬಂಜೆ, ಮಕ್ಕಳಿಲ್ಲ, ಇಲ್ಲಿರೋ ಡಾಕ್ಟರ್ಗಳು ಮಕ್ಕಳಾಗಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಕೆಲವರೆಲ್ಲ ಬೈಯುವಾಗ, ನೀನು ಬಂಜೆ, ಮಕ್ಕಳಿಲ್ಲದವಳು, ಶಾಪಗ್ರಸ್ತಳು, ಹಿಂಗೆಲ್ಲ ಹೇಳಿ ಬೈದಿದ್ದಾರೆ. ಇವಳಿಗೆ ಅದು ತಲೆಯಲ್ಲಿದೆ. ಏನೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಮಕ್ಕಳಾಗ್ತಾ ಇಲ್ಲ. ಟೆಸ್ಟ್ ಮಾಡಿದ್ರು ಏನಂತ ಪ್ರಾಬ್ಲಮ್ ಇಲ್ಲ, ಮಕ್ಕಳಾಗ್ತಿಲ್ಲ. ಅಂಡಾಣುವೀರ್ಯಾಣು ಎಲ್ಲ ಸರಿಯಾಗಿದೆ, ಮಕ್ಕಳಾಗ್ತಿಲ್ಲ. ಅದಕ್ಕೆ ಇವಳು ಕ್ರಿಶ್ಚಿಯನ್ ಆದರು, ಈಗ ಬ್ಯಾಪ್ಟಿಸಮ್ ತಗೊಂಡ್ಳು, ಆದರೂ ಮಕ್ಕಳಾಗಿಲ್ಲ. ನಾನಂದೆ, ಕೀರ್ತನೆ 127:3 ಹೇಳುತ್ತೆ, ಪ್ರಭುವಿನಿಂದ ಬಂದ ಸೊತ್ತು ಪುತ್ರ ಸಂತಾನ, ಕರುಳ ಕುಡಿಯು ದೇವರ ದಾನ, ಗರ್ಭಫಲವು ದೇವರ ದಾನ. ದೇವರು ಆದಾಮನಿಗೆ ಇವಳಿಗೆ ಮದುವೆ ಮಾಡಿದಾಗ 1:28 ದೇವರು ಹೇಳ್ತಾರೆ, ನೀವಿಬ್ಬರು ಒಂದಾಗಿ ಬಾಳಿ, ಇನ್ನು ನೀವಿಬ್ಬರು ಎರಡಲ್ಲ ಒಂದು, ಮಕ್ಕಳನ್ನು ಹೆತ್ತು ಅಭಿವೃದ್ಧಿ ಹೊಂದಿರಿ. ಇಲ್ಲಿರುವ ಹಾರಾಡುವ ಪಕ್ಷಿಗಳ ಮೇಲೂ, ಸಮುದ್ರದಲ್ಲಿರುವ ಮೀನುಗಳ ಮೇಲೂ, ಮೃಗಚರಗಳ ಮೇಲೂ ಅಧಿಕಾರ ಮಾಡಿ, ಗೆಲ್ಲಿ, ಮಕ್ಕಳನ್ನು ಬೆಳೆಸಿ, ಮಕ್ಕಳನ್ನು ಹುಟ್ಟಿಸಿ. ಅದೊಂದು ಆಶೀರ್ವಾದ. ದೇವರ ಗಂಡ ಹೆಂಡತಿಯನ್ನು ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ, ನಿಮಗೆ ಮಕ್ಕಳನ್ನು ಹೆತ್ತು ಈ ಪ್ರಪಂಚವನ್ನು ಹರಡಿಕೊಳ್ಳಿ, ಹರಡಿಕೊಳ್ಳಿ. ಆದಿಕಾಂಡ 1:28-29 ಹೇಳುತ್ತೆ. ಆಗಿರುವಾಗ ಇದು ಮಕ್ಕಳಾಗಿಲ್ಲ ಅಂದರೆ ಏನು ಅಡ್ಡಿಯಾಗಿದೆ? ಯಾವುದೋ ಒಂದು ಮಾತು, ರಿಜೆಕ್ಷನ್ಗಳು, ಯಾರೋ ಹೇಳಿದ ಮಾತು, ದೇವರು ಹೇಳಿದ ಮಾತಿಗಿಂತ ಯಾರೊಬ್ಬ ಡಾಕ್ಟರ್ ಹೇಳಿದ್ದು. ಅವನು ದುಡ್ಡಿಗಾಗಿ, ಕೆಲವು ಡಾಕ್ಟರ್ಗಳು ದುಡ್ಡಿಗಾಗಿ ಹೇಳ್ತಾರೆ, ಕೆಲವರು ಬಾಯಿ ಬಿಟ್ಟರೆ ಬೇರೆ ಶಾಪ ಹಾಕದೆ, ಕೆಲವರಿಗಂತೂ ಈ ಅಸೂಯಿ ಆತ್ಮ, ಅವರೆಲ್ಲ ಹೇಳಿದ್ದು ತಲೆ ಒಳಗೆ ಕೂತ್ಕೊಂಡಿದೆ. ಇಲ್ಲಿ ದೇವರ ವಾಕ್ಯ ಏನು ಹೇಳುತ್ತೆ? ಪುತ್ರ ಸಂತಾನ ದೇವರು ಕೊಡುವ ದಾನ, ದೇವರ ಹತ್ರ ಕೇಳಬೇಕು, ನೀವು ಪಡಿಬೇಕು. ಅದು ಪಡಿಬೇಕಾದ್ರೆ ಫಸ್ಟ್ ದೇವರ ವಾಕ್ಯವನ್ನು ನಂಬಬೇಕು. ಯೆಶಾಯ 55:11 ಹೇಳುತ್ತೆ, ದೇವರ ಬಾಯಿಂದ ಬಂದ ವಾಕ್ಯಗಳು, ಮಾತುಗಳು ಫಲ ಕೊಡದೆ, ಕಾರ್ಯ ನೆರವೇರದೆ ಮರಳದು. ದೇವರ ಬಾಯಿಂದ ಬಂತು, ಗರ್ಭಫಲವು ದೇವರ ದಾನ. ಬರೆದಿಟ್ಕೊಳ್ಳಿ 127 ಕೀರ್ತನೆ 1:2-3, ಗರ್ಭಫಲ ದೇವರ ದಾನ. ದೇವರ ದಾನ ಅಂತಂದಮೇಲೆ ಫಸ್ಟ್ ವಿಶ್ವಾಸಿಸಬೇಕು. ದೇವರು ಹೇಳಿದ್ದಾರೆ ನನಗೊಂದು ಮಗು ಕೊಡ್ತಾರೆ, ಕೊಟ್ಟೇ ಕೊಡ್ತಾರೆ, ನೋ ಡೌಟ್. ಅಬ್ರಾಹಂ ಇಸಾಕ್, ಅಬ್ರಾಹಂಗೆ ಸಾರಳಿಗೆ 80ನೇ ವಯಸ್ಸಿನಲ್ಲಿ ಒಂದು ಮಗುವನ್ನು ಕೊಟ್ರು. ದೇವರಿಗೆ ಸಾಧ್ಯ? ಅಯ್ಯೋ ನನಗೆಷ್ಟೆಲ್ಲ ಅಂತ ಕೊಲಂಬೋದಲ್ಲಿ ಒಂದು ಸಹೋದರಿ ನಮ್ಮನ್ನು ಧ್ಯಾನದ ಸ್ಥಳ ಕರ್ಕೊಂಡೋದ್ರು, ನಾನು ಮತ್ತು ಫಾದರ್ ಅಗಸ್ಟಿನ್ ಮುಂಡೆಕಾಡು. ಕಾರ್ನಲ್ಲಿ ಹೋಗುವಾಗ ನಾನು ಮಾತಾಡಿದೆ ಅವ್ರ ಹತ್ರ, ಏನು ಮಾಡ್ತಿದ್ದೀರಾ ಟೀಚರ್? ಎಲ್ಲಿ? ನಿಗಂಬೋದಲ್ಲಿ. ಎಷ್ಟು ಮಕ್ಕಳು? ಮಕ್ಕಳಿಲ್ಲ ಬ್ರದರ್, ಕಣ್ಣಲ್ಲೆಲ್ಲ ನೀರು ಬಂತು. ನಾನು ಹೆದರಬೇಡಿ, ಧೈರ್ಯವಾಗಿರಿ, ಪ್ರೇಯರ್ ಮಾಡೋಣ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಇಲ್ಲ ಬ್ರದರ್, ಅಸಾಧ್ಯ.
ಯಾಕೆಂದರೆ ನನಗೆ ಮುಟ್ಟಿ ನಿಲ್ಲೋ ಸಮಯ ಬಂತು. 46 ವಯಸ್ಸು, ನನ್ನ ಗಂಡನಿಗೆ 46 ವಯಸ್ಸು, ನನ್ನ ಗಂಡನಿಗೆ 49 ವಯಸ್ಸು. ಮದುವೆಯಾಗಿ 26 ವರ್ಷ ಆಯಿತು. ಎಲ್ಲ ಟ್ರೀಟ್ಮೆಂಟ್ ಆಯಿತು, ಮಕ್ಕಳಾಗಿಲ್ಲ. ನಮ್ಮ ವಂಶದಲ್ಲಿ ಕೆಲವರ ಕುಟುಂಬದಲ್ಲಿ ಮಕ್ಕಳಾಗಿಲ್ಲ ಅಂತ ಇಲ್ಲ, ಅದಕ್ಕೆ ಎಲ್ಲರೂ ಶಾಪಗ್ರಸ್ತ ಕುಟುಂಬ ಅಂತ ಹೇಳಿಬಿಟ್ಟಿದ್ದಾರೆ. ಮಕ್ಕಳಾಗಲ್ಲ ಬ್ರದರ್, ನಾನು ಅದನ್ನು ಪ್ರೇಯರ್ ಮಾಡ್ತೀನಿ. ಪ್ರೇಯರ್ ಮಾಡಿದ್ರು ಆಗಲ್ಲ. ಈ ಆಗಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿ ಇರೋ ತನಕ ಮಕ್ಕಳಾಗಲ್ಲ. ಸಪ್ತರಾಜರಿಗೆ ಜೀವ ಕೊಡೋಕ್ಕೆ ಆಗಲ್ಲ ಅಂದರು ಡಾಕ್ಟರ್, ಆದರೆ ಯೇಸುವಿಗೆ ಆಯಿತು. ಕುರುಡರಿಗೆ ಕಣ್ಣು ಕೊಡೋಕ್ಕೆ ಆಗಲ್ಲ ಅಂತ ಬಾರ್ತಿಮಿಯನನ್ನು ಕಳಿಸಿದ್ರು ವೈದ್ಯರು. ಯೇಸು ಬಂದು ಒಂದು ವಾಕ್ಯ ಹೇಳಿ ಕೊಟ್ರು, ನೀವು ನಂಬಬೇಕು, ಹೃದಯದಿಂದ ನಂಬಬೇಕು, ಕ್ಷಮಿಸಬೇಕು, ಎಲ್ಲ ಕೆಟ್ಟದನ್ನ ಬಿಡಬೇಕು, ಪರದೂಷಣೆ ಬಿಡಬೇಕು, ತೀರ್ಪು ಮಾಡೋದು ಬಿಡಬೇಕು, ದೇವರ ಆಜ್ಞೆಯನ್ನು ಪಾಲಿಸಬೇಕು. ಯೆಶಾಯ 59 ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ಪ್ರಾರ್ಥನೆ ಕೇಳದ ಹಾಗೆ ದೇವರ ಕಿವಿ ಕೆಪ್ಪನ್, ನಿಮ್ಮ ಪಾಪಗಳು ಅಡ್ಡಗೋಡೆಯಾಗಿದೆ, ಪಾಪ ತ್ಯಜಿಸಬೇಕು. ದೇವರು ತನ್ನ ವಾಕ್ಯದಂತೆ ನಡೆಯುವವರ ಮೇಲೆ ವಿಶೇಷ ಅಕ್ಕರೆ ಅವರಿಗೆ. ನಾನು ಕೆಲವು ವಾಕ್ಯಗಳನ್ನು ತಕ್ಕೊಟ್ಟೆ, ವಿಮೋಚನೆ ಕಾಂಡ 23 ವಾಕ್ಯ 25-26, ನಿಮ್ಮ ದೇವರು ಸರ್ವೇಶ್ವರನೂ ಆದ ನನ್ನೊಬ್ಬನನ್ನೇ ನೀವು ಆರಾಧಿಸಬೇಕು, ಆಗ ನಿಮ್ಮ ಮನೆಯಲ್ಲಿ ಮಾಡುವ ಅನ್ನ ಪಾನಗಳನ್ನು ಆಶೀರ್ವದಿಸುವೆನು, ಎಲ್ಲ ರೋಗದಿಂದ ಬಿಡುಗಡೆ ಕೊಡುವೆನು, ಬಂಜೆತನ ಇರುವುದಿಲ್ಲ, ರಕ್ತಸ್ರಾವ ಇರುವುದಿಲ್ಲ, ಗರ್ಭ ಫಲ ದೇವರು ಕೊಡ್ತಾರೆ, ಬೈಬಲ್ ಹೇಳ್ತಾರೆ. ದೇವರು ಸುಳ್ಳು ಹೇಳುವ ದೇವರಲ್ಲ, ದೇವರು ಹೇಳಿದ್ದಾರೆ ಅಂದರೆ ಖಂಡಿತ ಖಂಡಿತ ಕೊಡ್ತಾರೆ. ಈ ವಾಕ್ಯದಲ್ಲಿ ನಂಬಿಕೆ ಇಡಿ. ದಿನ ಬೆಳಗ್ಗೆ ಒಂದು 10-20 ಸಲ ಓದಿ, ರಾತ್ರಿ ಒಂದು 10-20 ಸಲ ಓದಿ, ನಿಮ್ಮಲ್ಲಿ ಒಂದು ನಂಬಿಕೆ ಬರುತ್ತೆ. ದೇವರ ವಾಕ್ಯ ಆಲಿಸುವುದರಿಂದ, ಧ್ಯಾನಿಸುವುದರಿಂದ ನಮ್ಮ ನಂಬಿಕೆ ಹೆಚ್ಚಾಗತ್ತೆ. ನೀವು ಬಿಡಬೇಡಿ, ನನಗೆ ಮಗು ಬೇಕು ಅನ್ರಿ. ಉಚ್ಚರು ಅನ್ಬೋದು ಜನ, ಬಂಜೆ ಅನ್ಬೋದು, ಚುಚ್ಚಿ ಮಾತಾಡೋದಕ್ಕೆ ಸಾವಿರಾರು ನಾಲ್ಗೆಗಳಿರ್ಬೋದು, ಆದರೆ ಯೇಸು ದೇವರ ನಾಲ್ಗೆಯಿಂದ ಬಂದ ಮಾತು ನೆರವೇರದೇ ಬಿಡಲ್ಲ. ನೀವು ನನ್ನನ್ನು ಆರಾಧಿಸುವಾಗ ಅಂದರೆ ಪ್ರೀತಿಸುವಾಗ, ಅವರ ಆಜ್ಞೆಯಂತೆ ಜೀವಿಸುವಾಗ, ನಿಮ್ಮ ಮನೆಯಲ್ಲಿ ಮಾಡಿದ ಅನ್ನ ಪಾನಗಳು ಆಶೀರ್ವಾದ ಹೊಂದುತ್ತದೆ, ಬಂಜೆತನ ಇರುವುದಿಲ್ಲ. ನಾನು ಆರಾಧಿಸ್ತೀನಿ ಯೇಸುವೆ, ನಿಮ್ಮನ್ನೇ ನಂಬಿದ್ದೀನಿ ಯೇಸುವೆ, ನಿಮ್ಮನ್ನು ಆರಾಧಿಸ್ತೀನಿ, ನೀವೇ ನನ್ನ ರಕ್ಷಕ, ನಿಮ್ಮ ವಾಕ್ಯ ಕಳುಹಿಸಿ, ನನಗೆ ಒಂದು ಮಗು ಕೊಡಿ, ನನ್ನ ಗಂಡನಿಗೆ ಶಕ್ತಿ ಕೊಡಿ, ನನಗೂ ಶಕ್ತಿ ಕೊಡಿ, ನನ್ನ ಗರ್ಭಾಶಯ ಆಶೀರ್ವದಿಸಿ, ಅಪನಂಬಿಕೆ ಪಡಬೇಡಿ. ಸ್ಟೆಲ್ಲಾ ಟೀಚರ್ಗೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದೆ. ಅದಾದ 3 ವರ್ಷದ ನಂತರ ಮತ್ತೆ ನಾನು ಫಾದರ್ ಅಗಸ್ಟಿನ್ ಮುಂದೆ ಕಾಡು ಕೊಲಂಬೋಗೆ ಒಂದು ದೊಡ್ಡ ಕನ್ವೆನ್ಷನ್ಗೆ ಹೋದ್ವಿ. ಹತ್ತತ್ರ 30,000 ಜನ ಸೇರಿದ್ರು. ಅಲ್ಲಿ ಸ್ಟೆಲ್ಲಾ ಮೇರಿ ಗರ್ಭಿಣಿಯಾಗಿ ಬಂದು ಸಾಕ್ಷಿ ಹೇಳಿದ್ರು. ನನಗೀಗ 48, ನನ್ನ ಗಂಡನಿಗೆ 51-52. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನನಗೆ ಅಸಾಧ್ಯ ಅಂದ್ಕೊಂಡಿದ್ದೆ. ಎಲ್ಲರೂ ಚುಚ್ಚು ಮಾತುಗಳು ನನ್ನ ತಲೆಯಲ್ಲಿತ್ತು, ನೆಗೆಟಿವ್ಗಳು ನನ್ನ ತಲೆಯಲ್ಲಿತ್ತು, ರಿಜೆಕ್ಷನ್ ನನ್ನ ತಲೆಯಲ್ಲಿತ್ತು. ನನ್ನ ದೇವರನ್ನು ನಂಬಿದೆ, ದೇವರ ವಾಕ್ಯದಲ್ಲಿ ನಂಬಿಕೆ ಇಟ್ಟೆ, ಪಾಪವನ್ನು ತ್ಯಜಿಸಿದೆ, ದ್ವೇಷವನ್ನು ತ್ಯಜಿಸಿದೆ, ಎಲ್ಲರ ಜೊತೆಗೆ ರಾಜಿಯಾದೆ. ಈಗ ನನಗೊಂದು ಮಗು ದೇವರು ಕೊಟ್ಟಿದ್ದಾರೆ, ಗರ್ಭದಲ್ಲಿದೆ, ಇನ್ನು 3-4 ದಿನದಲ್ಲಿ ಹೆರಿಗೆ ಆಗತ್ತೆ. ಸಾಕ್ಷಿ ಹೇಳಕ್ಕೆ ಬಂದೆ, ನಾನು ಆಸ್ಪತ್ರೆಯಿಂದ ಬಂದೆ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಬರ್ಕೊಳ್ಳಿ, ಕೀರ್ತನೆ 127:1-3, ಆದಿಕಾಂಡ 1:28, ವಿಮೋಚನೆ ಕಾಂಡ 23 ವಾಕ್ಯ 25-26, ಯೆಶಾಯ 54:4. ಜನ ಚುಚ್ಚಿ ಮಾತಾಡ್ಬೋದು, ಹಂಗಿಸಿ ಮಾತಾಡ್ಬೋದು, ಶಪಿಸಿ ಮಾತಾಡ್ಬೋದು, ಬಟ್ ದೇವರ ವಾಕ್ಯ ಹೇಳುತ್ತೆ ಅಂಜಬೇಡ. ಯೆಶಾಯ 54:4, ಅಂಜಬೇಡ, ನಿನಗಾಗುವುದಿಲ್ಲ ಅವಮಾನ, ನಿನಗಾಗದು ಆಶಾಭಂಗ, ಮರವೆ ಯೌವನದಲ್ಲಿ ನಿನಗಾಗದ ಅವಮಾನವನು. ದೇವರು ಹೇಳ್ತಾರೆ,
ನಿನಗಾಗೋದು ಆಶಾ ಮಗ, ನಂಬಿಕೆ ಇಡು, ಭರವಸೆ ಇಡು. ಇಲ್ಲೇನು ದೇವರ ಕೃಪೆ, ನಮ್ಮಂಥ ಬ್ರದರ್ಗಳ ಅಥವಾ ಗುರುಗಳ ಒಂದು ಪ್ರಾರ್ಥನೆ, ನಿಮ್ಮ ವಿಶ್ವಾಸ, ಇದು ಮೂರು ಸೇರಿದಾಗ ಅದ್ಭುತ ನಡೆಯುತ್ತೆ. ಆಗಲ್ಲ ಅನ್ನೋದೇ ಬೈಬಲ್ ಹಿಸ್ಟ್ರಿಯಲ್ಲಿಲ್ಲ. ಆಗತ್ತೆ ಆಗತ್ತೆ, ನನಗೊಂದು ಮಗು ಆಗತ್ತೆ, ದೇವರ ನಾಮದಲ್ಲಿ ಆಗತ್ತೆ, ಯೇಸು ನಾಮದಲ್ಲಿ ಆಗತ್ತೆ, ಖಂಡಿತ ಆಗತ್ತೆ. ಹೆದರಬೇಡಿ, ನಂಬಿಕೆ ಇಡಿ. ದೇವರ ವಾಕ್ಯ, ಈ ಇವತ್ತು ಹೇಳಿದ ವಾಕ್ಯಗಳನ್ನು ಧ್ಯಾನಿಸಿ, ಅದನ್ನು ನಂಬ್ರಿ. ವಾಕ್ಯಗಳನ್ನು ಧ್ಯಾನಿಸ್ತಾ ಧ್ಯಾನಿಸ್ತಾ ವಿಶ್ವಾಸ ಬರುತ್ತೆ. ಆ ವಿಶ್ವಾಸದಲ್ಲಿ ದೇವರಲ್ಲಿ ಕ್ಲೈಮ್ ಮಾಡಿ, ನೀವು ಹೇಳಿದ್ದೀರಾ ದೇವರೇ ನನಗೊಂದು ಮಗು ಕೊಡಿ, ಹೊಟ್ಟೆ ಮೇಲೆ ಗರ್ಭಾಶಯದ ಮೇಲೆ ಕೈಯಿಟ್ಟು ಪ್ರಾರ್ಥಿಸಿರಿ. ನಾವು ಇದು ಒಂದೇ ಅಲ್ಲ, ಬೇಕಾದಷ್ಟು ಕಡೆ. ಕಾರವಾರದಲ್ಲಿ ಫಾದರ್ ರಿಚರ್ಡ್ ಹೇಳಿದ್ರು, ಮೊನ್ನೆ ಮೊನ್ನೆ ಹೇಳಿದ್ರು, ನೀವು ಎಲ್ಲದೂ ಯಾವುದೋ ಒಂದು ಊರಿಗೆ ಬಂದಿದ್ರಿ, ಕಾಸರಗೋಡಿಗೆ ಬಂದಿದ್ರಿ, ಅಲ್ಲಿ ನೀವು ಪ್ರೇಯರ್ ಮಾಡಿ ಹೋದ ಮೇಲೆ ಅಲ್ಲಿರುವ ನಾಲ್ಕೈದು ಜನ ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳಾಯ್ತು ಬ್ರದರ್. ದೇವರು ಕೊಡ್ತಾರೆ, ನಾವು ಪ್ರೇಯರ್ ಮಾಡೋಣ, ನಂಬಿಕೆಯಿಂದ ಮಾಡೋಣ. ನಿಮ್ಮ ಮಕ್ಕಳಿಲ್ಲದ ದಂಪತಿಗಳು ಯಾರಾದರೂ ಇದನ್ನು ನೋಡ್ತಾ ಇದ್ರೆ ಹೊಟ್ಟೆ ಮೇಲೆ ಕೈ ಇಟ್ಕೊಳ್ಳಿ. ಯೇಸುವೆ, ನಿಮ್ಮ ನಾಮದಲ್ಲಿ ಈ ಗರ್ಭದ ಮೇಲಿರುವ ಶಾಪಗಳೆಲ್ಲವೂ ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಆಶೀರ್ವಾದದ ಮಕ್ಕಳಾಗಲಿ, ಒಳ್ಳೆಯ ಒಂದು ಮಗು ಇವರಿಗೆ ಸಿಗಲಿ. ಯೇಸುವೆ, ಎಲ್ಲ ಚುಚ್ಚು ಮಾತುಗಳು, ಬಂಜೆತನ ಎಂಬ ಅಪಹಾಸ್ಯ ಎಲ್ಲವೂ ಯೇಸು ನಾಮದಲ್ಲಿ ಕಿತ್ತು ಹೋಗಲಿ. ಸತ್ತ ಲಾಜರ್ಗೆ ಜೀವ ಕೊಟ್ಟ ಅದೇ ಶಕ್ತಿ ಇವರ ಗರ್ಭಾಶಯದ ಮೇಲೆ, ಅಂಡಾಣು ವೀರ್ಯಾಣುಗಳ ಮೇಲೆ ಇಳಿದು ಬರಲಿ. ವೈದ್ಯರಿಗೆ ಅಸಾಧ್ಯ, ನನ್ನ ಯೇಸುವಿಗೆ ಸಾಧ್ಯ. ಯೇಸು ನಾಮದಲ್ಲಿ ಇವರ ಗರ್ಭ ಆಶೀರ್ವಾದ ಹೊಂದಲಿ, ಎಲ್ಲ ಕೇಡುಗಳು ಬಿಟ್ಟು ಹೋಗಲಿ, ಎಲ್ಲ ಶಾಪಗಳು ಬಿಟ್ಟು ಹೋಗಲಿ. ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸಿದ್ದೇವೆ, ಪ್ರಾರ್ಥಿಸಿದ್ದನ್ನು ಪಡೆದುಕೊಂಡಿದ್ದೇವೆ. ಆಮೇನ್, ಆಮೇನ್, ಆಮೇನ್. ಧೈರ್ಯವಾಗಿದೆ, ಹೆದರಬೇಡಿ, ನಂಬಿಕೆ ಬಿಡಬೇಡಿ. ಲೇಟ್ ಆದರೂ ಲೇಟೆಸ್ಟ್ ಆಗಿ ಒಂದು ಮಗು ಕೊಡ್ತಾರೆ. ದುಂದುಗಾರ ಮಗ ಸ್ವಲ್ಪ ಲೇಟ್ ಆಯಿತು, ಲೇಟ್ ಆದರೂ ಖಂಡಿತ ಮುಗಿಸ್ತೀನಿ. ನಿಮ್ಮೆಲ್ಲರ ಪ್ರಯತ್ನನೇ ದುಂದುಗಾರ ಸಿನಿಮಾ ಮೇಲಿರಲಿ, ಯಾರಾದರೂ ಹಣವಂತರು ಸಹಾಯ ಮಾಡಕ್ಕೆ ಮುಂದೆ ಬರಲಿ. ಮುಂದಿನ ವರ್ಷ ಇದೇ ದಿನಗಳಲ್ಲಿ ನಿಮಗೊಂದು ಮಗು ಕೈಯಲ್ಲಿರುತ್ತೆ, ಯೇಸು ನಾಮದಲ್ಲಿ. ಆಮೇನ್, ಆಮೇನ್, ಆಮೇನ್.